ನಮಸ್ಕಾರ. ನಾವೆಲ್ಲ ಕಥಾ ಸಂಕಲನದ ಒಂದು ಕಥೆ ಮೋಕ್ಷ. ರಾತ್ರಿ ಊಟ ಸರಿ ಹೋಗಿರಲಿಲ್ಲ. ಅದ್ಯಾರದ್ದೋ ಮನೆ ಪಾದಪೂಜೆಗೆ ಹೋಗಿತ್ತು. ಬೇಡ ಬೇಡ ಅಂದರು, ಬಲವಂತವಾಗಿ ಬಡಿಸಿದರು. ಅನ್ನ ಬೆಂದಿರಲಿಲ್ಲ, ಸಾರು ಕುದ್ದಿರಲಿಲ್ಲ, ಮೂಲಂಗಿ ಬೇರು ಹುರುಳಿ ಸಾರು ಬಿಡಿಸದೆ ಬೇಯಿಸಿದರು. ಹೇಗೆ ಹೇಳೋದು ಈ ಜನಕ್ಕೆ? ಮಠದ ಸ್ವಾಮಿ ಸರಿ, ಪೀಠದಲ್ಲಿದ್ದೀನಿ, ಗುರು ಸಮಾನ, ಆದರೆ ಎಲ್ಲರ ಹಾಗೆ ಮನುಷ್ಯನೇ ಅಲ್ವಾ? ವಯಸ್ಸು 60 ದಾಟಿದೆ, ದವಡೆಯಲ್ಲಿ ಹಲ್ಲಿಲ್ಲ, ಕರುಳಿಗೆ ಖಾರ ಒಗ್ಗಲ್ಲ, ಇನ್ನೂ ಬೆಳಗಿನ ಜಾವ 4 ಗಂಟೆ, ಆಗಲೇ 6 ಸರ್ತಿ ಸಂಡಾಸಿಗೆ ಹೋಗಿ ಕೂತೆದ್ದು ಬಂದಾಗಿತ್ತು. ಅದೇನೋ ಪಾದಪೂಜೆ ಊಟ ಅಂದ್ರೇ ಅಜೀರ್ಣ, ಅಯೋಗ್ಯರು ಪಾಪನೇ ಬೇಯಿಸಿ ಹಾಕ್ತಾರೋ ಏನೋ. ಎಷ್ಟೋ ಸರಿ ಅನಿಸುತ್ತೆ ಈ ಪಾದಪೂಜೆ ಕಾರ್ಯಕ್ರಮ ಬೇಡ ಅಂತ, ಆದರೆ ಬಿಡೋದು ಕಷ್ಟ. ಮಠಕ್ಕಿರೋ ಒಂದು ಮುಖ್ಯವಾದ ಸಂಪಾದನೆ ಮಾರ್ಗ. ಗುರು ಅಂತ ಅನ್ನಿಸ್ಕೊಂಡ ಮೇಲೆ 10 ಕಡೆ ಸುತ್ತಬೇಕು. ಇಲ್ಲಿ ಉತ್ಸವ, ಅಲ್ಲಿ ಪಾರಾಯಣ, ಮತ್ತೊಂದು ಕಡೆ ಪಾದಪೂಜೆ, ಇನ್ನೆಲ್ಲೋ ಪ್ರವಚನ. ಜನ ಸೇರ್ತಾರೆ, ಕಾಣಿಕೆ ಹರಿಯುತ್ತೆ, ಮಠ ನಡೆಯುತ್ತೆ. ಬಿಟ್ಟು ಕೂತರೆ ಆದಾಯ ಇರಲ್ಲ. ಮಠದಲ್ಲಿ 4 ಹೊತ್ತು ಧಾರಾಳವಾಗಿ ಬೇಯಿಸಿ ಬಡಿಸೋಕ್ಕಾಗತ್ತಾ? ಬಿಟ್ಟು ಉಂಬಳ ಇಲ್ಲದೆ ಮಠಕ್ಕೆ ಭಕ್ತರಲ್ಲಿ ಬರ್ತಾರೆ, ಅಂಟಿಕೊಂಡು ಶಿಷ್ಯರು ಓಡ್ತಾರೆ. ಒಂದು ಕ್ಷಣ ನಗು ಬಂತು. ಊಟ ಕೆಟ್ಟು ಅಜೀರ್ಣವಾಗಿ ಸಂಡಾಸಿಗೆ ಕೂತ ವಿರಕ್ತ ಸ್ವಾಮಿಯ ಮನಸ್ಸಿನ ತುಂಬ ಊಟದ್ದೇ ಚಿಂತೆ. ಸತ್ಯನೇ ಅಲ್ವಾ? ಕಾಲು ಕಣ್ಣು ಸರಿ ಇದ್ದು ಸ್ವಾಭಾವಿಕವಾಗಿದ್ದರೆ ಅವುಗಳ ಇರವೆ ಮನಸ್ಸಿಗೆ ಬರಲ್ಲ. ಊನ ಆಗಲಿ, ಮನಸ್ಸಿನ ತುಂಬೆಲ್ಲ ಅವೇ. ಇನ್ನು ಮಲಗಬೇಕು. ಬೆಳಗ್ಗೆ 6ಕ್ಕೆ ಅದ್ಯಾರೋ ರಾಜಕೀಯದವನಂತೆ ಬರ್ತಿದ್ದಾನೆ, ದರ್ಶನಕ್ಕೆ ಕೂರಬೇಕು. ಎದ್ರು. ಇದೊಂದು ಹೆಸರಾಂತ ಮಠ. ಇತಿಹಾಸವೇ 1000 ವರ್ಷಕ್ಕಿಂತ ಹೆಚ್ಚಿದೆ. 100+ ಪೀಠಾಧಿಪತಿಗಳು ಬಂದು ಹೋಗಿದ್ದಾರೆ. ರಾಜ್ಯದ 3/4 ಜನ ಇದಕ್ಕೆ ನಡ್ಕೋತಾರೆ. ಹಳಬರು ಭಾವುಕರಾಗಿ ಇದು ದ್ವಾಪರ ಮುಗಿದು ಕಲಿ ಹುಟ್ಟಿದಾಗ ಸ್ವಯಂ ಭಗವಂತನೇ ಹುಟ್ಟಿ ಹಾಕಿದ ಮಠ ಅಂದದ್ದು ಇದೆ. 40 ಶಾಖೆಗಳು, 62 ಕಾಲೇಜು, ಸ್ಕೂಲು, 2 ಯೂನಿವರ್ಸಿಟಿ, ಕೋಟಿಗಟ್ಟಲೆ ಆದಾಯ, ಕೋಟಿಗಳಲ್ಲಿ ಖರ್ಚು. ಸ್ವಾಮಿಗಳೇ ಒಮ್ಮೆ ಪೀಠದಲ್ಲಿ ಕೂತು ಸಭೆ ನಡೆಸ್ತಿದ್ದಾಗ ಅಂದದ್ದುಂಟು, ದಾತರು ನೀವು ಭಕ್ತರು, ಮಠವನ್ನು ಅದ್ಭುತವಾಗಿ ನಡೆಸಿದ್ದೀರಿ, ರಾಜ್ಯದ ಬಜೆಟ್ಗಿಂತ ಪೀಠದ ಬಜೆಟ್ಟು 1-2 ಕೋಟಿ ಮೇಲೈತೆ, ಹಂಗಿಟ್ಟಿದ್ದೀರಿ. ಈಗಿರುವ ಸ್ವಾಮಿಗಳು ಪೀಠದಲ್ಲಿ ಕೂತು 45 ವರ್ಷ ಕಳೆದಿದೆ. ಹಾಗೆ ನೋಡಿದರೆ ಮಠದ ಇತಿಹಾಸದಲ್ಲಿ 1 ವರ್ಷ ಯಾರೂ ಪೀಠದಲ್ಲೇ ಕೂತದ್ದೇ ಇಲ್ಲ. ಜನ ಏನೇನೋ ಇದರ ಬಗ್ಗೆ ಕಥಕಥೆಯಾಗಿ ಮಾತಾಡ್ತಾರೆ. ಸ್ಪಷ್ಟವಾಗಿ ಅವರ ಮೂಲ ಯಾರಿಗೂ ಗೊತ್ತಿಲ್ಲ. ಅದೇನೋ ಹಿರಿಯ ಸ್ವಾಮಿಗಳು ಧ್ಯಾನದಲ್ಲಿದ್ದಾಗ ಭಗವಂತ ಬಂದು ಉತ್ತರ ದಿಕ್ಕಿಗೆ ಒಂದು ಸ್ಮಶಾನ ಇದೆ, ನನ್ನದೊಂದು ಅವತಾರ ಅಲ್ಲಿ ಬತ್ತಲು ಮಲಗದೆ ತಂದು ಸಾಕು ಅಂದ್ರಂತೆ. ಅವನು ಹೇಳಿದ ಹಾಗೆ ಸ್ಮಶಾನದಲ್ಲಿ ಕಾಯೋರು ಇಲ್ಲದೆ ಆಗಷ್ಟೇ ಹುಟ್ಟಿದ ಬತ್ತಲು ಮಗು ಇತ್ತಂತೆ. ಹಿರಿಯ ಸ್ವಾಮಿಗಳು ತಂದು ಸಾಕ್ಕೊಂಡ್ರಂತೆ. ಮುಂದೆ ಅವನೇ ಕಿರಿಸ್ವಾಮಿಯಾಗಿ ಹಿರಿಯ ಸ್ವಾಮಿಗಳ ನಂತರ ಪೀಠದಲ್ಲಿ ಕೂತನಂತೆ. ಸುಮಾರು ಓದ್ಕೊಂಡಿದ್ದಾನೆ. ಪ್ರವಚನದಷ್ಟು ಆಧ್ಯಾತ್ಮ ಇದೆ, ವ್ಯವಹಾರ ಚುರುಕು, ಜನ ಪ್ರೀತಿಯಿಂದ ಅಂದದ್ದಿದೆ. ಈ ಸ್ವಾಮೀಜಿಗಳು ಆಧ್ಯಾತ್ಮಕ್ಕಿಳಿಯುವ ಬದಲು ವ್ಯವಹಾರದಲ್ಲಿದ್ದರೆ ಅಂಬಾನಿನ ಮನೆಗೆ ಕಳಿಸ್ತಿದ್ರು. ಆದರೂ ಒಂದು ಸತ್ಯ, ಮನುಷ್ಯ ಸಭ್ಯ, ಜನಾನುರಾಗಿ, ಆಡಂಬರವಿಲ್ಲ, ಮಠದ ಕಾಸು ಪೋಲು ಮಾಡುವವನಲ್ಲ, ದೇಹಿ ಅಂತ ಬಂದವರಿಗೆ ಇಲ್ಲ ಅಂದವನಲ್ಲ, ಯಾರೇ ಬಂದರೂ ಊಟ ಸಿಗುತ್ತೆ, ಯಾವುದೇ ಬಡ ಅಥವಾ ಅನಾಥ ಮಗು ಬಂದರೂ ಜಾಗ ಕೊಡ್ತಾನೆ, ಓದಿಸ್ತಾನೆ, ಯಾವುದು ಜಾತಿ ಅನ್ನೋ ಪ್ರಶ್ನೆ ಉದ್ಭವಿಸೇ ಇಲ್ಲ. ಸ್ವಾಮಿಗಳು ಎಷ್ಟೋ ಸಾರ್ತಿ ನಗುತ್ತಾ ಅಂದದ್ದಿದೆ, ದಿಲ್ಲಿ ಕೆಂಪುಕೋಟೆ ಮೇಲೆ ಇವತ್ತು ಸ್ವಾತಂತ್ರ್ಯ ಅಂತಂದು ಮಧ್ಯರಾತ್ರಿಯಲ್ಲಿ 3 ಬಣ್ಣದ ಬಾವುಟ ಹಾರಿಸ್ತಿದ್ದಾಗ ಇಲ್ಲಿ ಕಳ್ಳಬಟ್ಟಿ ಕುಡಿದು ತೂರಾಡ್ತಿದ್ದ ಕುಡುಕನೊಬ್ಬ, ಪಾಪ ಅದೊಂದು ಹುಟ್ಟು ಹುಚ್ಚು ಹೆಂಗಸು, ಅದನ್ನು ಸ್ಮಶಾನದಲ್ಲಿ ಕೆಡಿಸಿದನಂತೆ. ಹಂಗೆ ನಮ್ಮ ಸೃಷ್ಟಿಯಾಯಿತು. ನಾಯಿ ನರಿ ಕಿತ್ತು ತಿನ್ನಬೇಕಾದ ದೇಹನ ಅಂದದ ಅರಮನೆಗೆ ತಂದು ಚಂದದಲ್ಲಿ ಸಾಕಿ ಮಂದಲಿಗೆ ಮ್ಯಾಗೆ ದರ್ಬಾರದಲ್ಲಿ ಕುಂದರಿಸ್ಯಾನ ಭಗವಂತ. ಜಾತಿ ಎಂಬುದು ನಮ್ಮ ನಾಲಿಗೆಯಲ್ಲಿ ಬಂದ ದಿನ ಸುಲ್ದು ಬಿಡಿ ಚರ್ಮನ, ಮಠದ ಮುಂದಿನ ಆಲದ ಮರಕ್ಕೆ ಕಟ್ಟಾಕಿ ಕಲ್ಲು ಹೊಡೆದು ಕೊಂದು ಬಿಡಿ. ಮುಂದೆ ಕೂತ ಭಕ್ತರು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ತಲೆ ಆಡಿಸಿದ್ದಿದೆ. ಭಾವುಕರಾಗಿ ಸ್ವಾಮಿಗಳು ಎದ್ದು ಹೋದದ್ದೂ ಇದೆ. ರಾತ್ರಿ ಊಟ ಸರಿ ಇಲ್ಲದೆ 10-6 ಸರ್ತಿ ಸಂಡಾಸಿಗೆ ಹೋಗಿ ಬಂದಿದ್ದರು. ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಹಾಗಂತ ಸಮಯಕ್ಕೆ ಸರಿಯಾಗಿ ಸಿದ್ಧವಾಗಿ ದರ್ಬಾರಲ್ಲಿ ಕೂರದಿದ್ದರೆ ಬಂದ ಜನಕ್ಕೆ ನಿರಾಶೆಯಾಗತ್ತೆ. ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಪಂಚೆ ಸುತ್ತಿ ಮೇಲುಡುಗೆ ಹೊದ್ದು ಸಿದ್ಧರಾಗ್ತಿದ್ದ ಹಾಗೆ ಫೋನ್ ಹೊಡ್ಕೊಳ್ತು. ಇವರಂದರು, ಬಂದೆ, ಕೂತಿರೋಕ್ಕೆ ಹೇಳು. ಪರಮೇಶಿ ಬಂದನೇ ಅಪ್ಪಗೋಳ, ಯಾಕೆ? ನಿಮ್ಮನ್ನೇ ನೋಡಬೇಕಂತೆ. ಈಗ ಆಗದು, ಮುಖ್ಯವಾದವರೊಬ್ಬರು ಬರ್ತಾ ಇದ್ದಾರೆ, ಸಂಜೆಗೆ ಬರೋಕ್ಕೆ ಹೇಳು. ತುರ್ತಲ್ಲಿದ್ದಾನೆ,
ಕ್ಷಣ ಹಿಂಗಂದು ಹಂಗೆ ಹೋಗ್ತೀನಿ ಅಂತಾನೆ ಕಳಿಸು. ಪರಮೇಶಿ ಸ್ವಾಮಿಗಳಿಗೆ ಆಪ್ತ, ಇಲ್ಲಿ ಸ್ಕೂಲು ಕಾಲೇಜಲ್ಲೇ ಓದ್ದವನು. ಸ್ವಾಮಿಗಳೇ ನಿಂತು ಅವನಿಗೊಂದು ಮದುವೆ ಅಂತ ಮಾಡಿ ಮನೆಯೂ ಕಟ್ಕೊಟ್ಟಿದ್ದಾರೆ. ಕೆಲಸದಲ್ಲಿದ್ದಾನೆ, ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರು. ಸ್ವಾಮಿಗಳು ಮುಕ್ಕಾಲು ಮೂರು ವಾಸಿ ಮಠದಲ್ಲೇ ಕಳೆಯೋದರಿಂದ ಪ್ರಪಂಚದ ವಿಷಯ ತಲುಪೋದು ಕಮ್ಮಿ. ಅದಕ್ಕೆ ಇವನು ಒಂದು ಲೆಕ್ಕಕ್ಕೆ ಸ್ವಾಮಿಗಳ ಕಣ್ಣು ಕಿವಿ ಅನ್ನಬಹುದು. ಬಂದ ಅಂದ, ಸಮಸ್ಯೆ ಇರೋ ಹಂಗದೆ. ಏನು? ಇಲಾಖೆಯಲ್ಲಿ ಮಠದ ಫೈಲು ಮೂವ್ ಆಗ್ತಿದೆ. ಅಂದರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ವಿಂಗ್ ಅಂತ ಒಂದದೆ, ಗೊತ್ತು. ತೆರಿಗೆ ಯಾರು ಕದ್ದಿರಬಹುದು ಅನ್ನೋ ಸುದ್ದಿ ಬಂದರೆ, ಅಥವಾ ಕದ್ದ ಹಣ ಯಾರಾದರೂ ಇಟ್ಕೊಂಡಿರ್ಬೋದು ಅನ್ನೋ ಅನುಮಾನ ಬಂದರೆ, ಅವರ ರೆಕಾರ್ಡ್ ತರಿಸಿ ಪರಿಶೀಲಿಸಿ ಅನುಮಾನ ದೃಢವಾದರೆ ರೈಡ್ ಮಾಡ್ತಾರೆ, ಜಪ್ತಿ ಮಾಡಿ ಲೆಕ್ಕದಲ್ಲಿಲ್ಲದನ್ನು ಮುಟುಗೋಲು ಹಾಕೋತಾರೆ. ಇಲ್ಲಿ ಅಂಥದ್ದೇನಿದೆ, ನಮ್ಮದು ಟ್ರಸ್ಟು, ನಾವು ಸ್ವಾಮಿಗಳು, ನಾವಿರೋದು ಧಾರ್ಮಿಕ ಕಾರ್ಯಗಳಿಗೆ, ವಿದ್ಯೆ ವಿನಿಯೋಗಕ್ಕೆ. ನಮ್ಮ ಆದಾಯ ಹೋಗೋದೆಲ್ಲ ವಿದ್ಯೆ ವಿನಿಯೋಗಕ್ಕೆ. ನಿಮ್ಮ ಕಾನೂನಿನಲ್ಲಿ ಎಕ್ಸೆಂಪ್ಟ್ ಇದೆ, ಲೆಕ್ಕ ಸರಿಯಾಗಿಟ್ಟು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದೀವಿ, ಇನ್ನೇನಿದೆ? ಫೈಲ್ ಮೂವ್ ಆಗ್ತಿದೆ, ಅದು ದಿಟ ಸಮರ. ಇಲ್ಲೇನದೆ ಇಲ್ಲ, ಅದು ಅಪ್ಪಗೋಳ ಅಂತರ್ಯದ ವಿಷಯ. ಮಠದ ಕಣ್ಣು ಕಿವಿ ನಾನು, ಬಂದು ಹೇಳಬೇಕಲ್ವಾ? ಬಂದೀನಿ, ಹೇಳೀನಿ. ನಿಂತಿದ್ದ ಸ್ವಾಮಿಗಳು ಅವನನ್ನು ದಿಟ್ಟಿಸಿದ್ರು. ಏನಿದೆ ಇವನ ಮನಸ್ಸಲ್ಲಿ? ನಾನು ಒಬ್ಬ ಕಳ್ಳ ಅನ್ನೋ ಭಾವ ಇದೆಯಾ? ತುಟಿ ಅಂಚಲ್ಲಿ ಕಣ್ಣು ಕಾಣದ ಹಾಗೆ ಸಣ್ಣ ನಗು ಇದೆ, ಅಥವಾ ಸ್ವಲ್ಪ ಹಲ್ಲು ಉಬ್ಬು, ಅದು ಹಾಗೆ ಕಾಣಿಸ್ತಿದೆಯಾ? ಪ್ರಸಾದ ತಗೊಂಡು ಹೋಗು, ಹೊರಟ. ಇಸಿಯ ಇಲ್ಲಿಗೆ ಬಿಡು, ಮತ್ತೇನಾರ ಕಿವಿಗೆ ಬಂದರೆ, ಕಿವಿಗೆ ಬಿದ್ದರೆ ಬಂದು ಹೇಳು. ಒಂದು ನಿಮಿಷ ಕೂತರು. ಮತ್ತವ ಬಂದಂದ, ನಿಮ್ಮ ಆಣೆಗೂ ಸತ್ಯ ಸುಳ್ಳಲ್ಲ, ಇಲ್ಲಿ ಅನ್ನ ತಿಂದಿದ್ದೀನಿ ನಾನು, ಇವತ್ತಿವನಿ ನಾಳೆ ಇಲ್ಲ. ವಿರಕ್ತರು ನೀವು, ಇವತ್ತಿಲ್ಲಿದ್ದೀರಿ, ಬೇಡ ಅನಿಸಿದ್ರೆ ಬೆಟ್ಟ ಹತ್ತೀರಿ, ಮಠ ಉಳಿಬೇಕು ಅಲ್ಲವರ. ಹೋಗು ಅಂದರು, ಹೊರಟ. ಸಭೆ ಸೇರಿತ್ತು. ಮಠದ ವರ್ತಕರ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇದ್ದರು, ಲೆಕ್ಕ ಪರಿಶೋಧಕ ಐತಾಳ್ರಿದ್ದರು, ರಾಜ್ಯದಲ್ಲಿದ್ದ ಎರಡು ಮುಖ್ಯ ರಾಜಕೀಯ ಪಕ್ಷಗಳು ಎರಡರ ಧುರೀಣರು ಇದ್ದರು. ಮಹಿಳೆಯರಿಗೆ ಪ್ರಾತಿನಿಧ್ಯವಿಲ್ಲದಿದ್ದರೆ ಹೇಗೆ? ಅಂಬಾಬಾಯಿ ಅಲಿಯಾಸ್ ರೂಪಾ ಶಾನುಭೋಗಿದ್ದರು, ಎಲ್ಲ ಟ್ರಸ್ಟ್ಗಳು ಸೇರಿದ್ರು. ಆಕೆಯೇ ಮೊದಲು ಮಾತಾಡಿದ್ದು. ಸಿಂಬಳ ಅಂದಮೇಲೆ ನೊಣ ಇರ್ತದೆ, ಹಣ ಆದಾಯ ಇರೋ ಕಡೆ ಆದಾಯ ತೆರಿಗೆಯವರು ಬರ್ತಾರೆ, ಬರಲಿ ಬಿಡಿ. ಎಲ್ಲರೂ ಮುಖಮುಖ ನೋಡಿಕೊಂಡ್ರು, ಯಾರೂ ಬಾಯಿ ಬಿಡಲಿಲ್ಲ. ಆಕೆ ಮತ್ತೊಂದು, ಸೂಳಗೇರಿ ಅಂದಮೇಲೆ ರೋಗ ಇರುತ್ತೆ, ಹಾದರಕ್ಕೆ ಅಂತ ಕುಂತೊಂದ್ಮೇಲೆ ಇಂಥವನ್ನೇ ಬರಬೇಕು ಅನ್ನೋ ಕಾಯ್ತದ? ಹತ್ತಾರು ಜನ ಓಡಾಡೋ ದಾರಿಯಾಗೆ ಹೊಲ್ಸಿರುತ್ತೆ, ವಾಸನೆ ಬರುತ್ತೆ, ತೊಳೆಯೋಕೆ ಜನ ಬರ್ತಾರೆ, ಆದಾಯ ತೆರಿಗೆ ಇರೋದೇ ಅದಕ್ಕಲ್ವಾ, ಬರಲಿ ಬಿಡಿ. ಆಳೋ ಪಕ್ಷದ ಧುರೀಣರು ಗೋವಿಂದಯ್ಯನವರಿಗೆ ಇರುಸುಮುರುಸಾಯಿತು. ಸುಮ್ಮನಿರಮ್ಮ, ನಿನಗೇನು ಅರ್ಥ ಆಗತ್ತೆ? ಇದು ಮಠ, ಧರ್ಮದ ಜಾಗ, ಸುಲಭ ಶೌಚಾಲಯ ಅಲ್ಲ, ಕೊಳಕು ಮಾತಾಡಬೇಡ. ನೀವಿದ್ದೀರಿ, ವಿರೋಧ ಪಕ್ಷದ ಲೀಡರ್ ಇದ್ದಾರೆ, ವರ್ತಕರ ಸಂಘದ ಅಧ್ಯಕ್ಷರಿದ್ದಾರೆ, ಸಗಣಿನ ಸಗಣಿ ಅಲ್ಲ ಅಂತ ಸಾಧಿಸೋ ಬಿಂಬಿಸೋ ಐತಿಹಾಳರಿದ್ದಾರೆ, ನಿರ್ಧರಿಸೋ ಧಣಿಗಳು ನೀವು. ಇಂದ ಮೇಲೆ ಧರ್ಮ ಎಲ್ಲಿದೆ? ಮಠ ಇದೆ, ಅದು ಸತ್ಯ. ಧರ್ಮ ಎಲ್ಲಿದೆ? ಈ ಅಂಬಾಬಾಯಿ ಅಲಿಯಾಸ್ ರೂಪಾ ಶಾನುಭೋಗು ನಾಲ್ಕನೇ ಕ್ಲಾಸು ಓದ್ದೋಳಲ್ಲ, ಬೆಂಗಳೂರು ಹತ್ತಿರದ ಒಂದು ಸಣ್ಣ ಊರಲ್ಲಿ ಇವರ ಅಪ್ಪ ಗಾರೆ ಕೆಲಸ ಮಾಡ್ಕೊಂಡಿದ್ದಂತೆ. 16ನೇ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಯಾರೊಟ್ಟಿಗೆ ಓಡೋದವಳು, ಮೂರು ಮಕ್ಕಳಾದ ಮೇಲೆ ಅವನ್ನ ಬಿಟ್ಲಂತೆ. ಇವಳು ಬಿಟ್ಲು ಅಂದೋರು ಇದ್ದಾರೆ, ಅವನೇ ಓಡೋದ ಅಂದೋರು ಇದ್ದಾರೆ. ಕಸ ಮುಸುರೆ ತಿಕ್ಕಿದ್ದಿದೆ, ಆಯಾ ಕೆಲಸ ಮಾಡಿದ್ದಿದೆ, ಎಲ್ ಕೆ ಜಿ ಯು ಕೆ ಜಿಗೆ ಮೇಡಮ್ ಆದದ್ದು ಇದೆ. ಅದ್ಯಾರೋ ಗಾರ್ಮೆಂಟ್ ಓನರ್ ಒಬ್ಬ ಇದ್ದ, ವಯಸ್ಸಾಗಿತ್ತು, ಆಸ್ತಿ ಇತ್ತು, ಅಲ್ಲಿ ಕೆಲಸಕ್ಕಿದ್ದವಳು ಅವನಿಗೆ ಸಹಾಯವಾಯಿತು, ಇವಾಗಿದ್ದಂತೆ ಸಂಬಂಧ ಇತ್ತು ಅಂತಾರೆ. ಇಲ್ಲ, ಮುದುಕನ ಕೊನೆ ಕಾಲದಲ್ಲಿ ನೋಡಿಕೊಂಡ್ಲು ಅಂತಾರೆ. ಅವನು ಸತ್ತ, ಆಸ್ತಿ ಒಳಗೆ ಬಂತು, ಹಣ ಇತ್ತು, ಆಸ್ತಿ ಇತ್ತು, ಪುರುಸೊತ್ತಿತ್ತು, ವಯಸ್ಸಿತ್ತು. ಕಂಡವರ ಆಸ್ತಿ ಕೈಗೆ ದಕ್ಕಬೇಕು, ಜೀರ್ಣ ಆಗಬೇಕು ಅಂತ ಆದ ಮೇಲೆ ಅಧಿಕಾರದವರ ನೆಂಟಸ್ತಿಕೆ ಬೇಕಿತ್ತು. ಹಾಗಾಗಿ ಮೊದಲಿಗೆ ಅಧಿಕಾರಿಗಳು, ಅನ್ಯಾಯದ ಪ್ರಶ್ನೆ ಬಂದಾಗ ರೌಡಿಗಳು, ಮತ್ತು ನಿಧಾನವಾಗಿ ರಾಜಕಾರಣಿಗಳ ನೆಂಟಸ್ತಿಕೆಯೂ ಆಯಿತು. ಸಣ್ಣದೊಂದು ಬೋರ್ಡ್ ಮೆಂಬರ್ ಅಂತ ಶುರುವಾದದ್ದು ಈಗ XMLC. ಪ್ರಪಂಚವನ್ನು ವಿವರವಾಗಿ ಕಂಡಿದ್ದಾಳೆ, ಅನುಭವಿಸಿದ್ದಾಳೆ, ಹಾಗಾಗಿ ಸತ್ಯನ ಪ್ರಖರವಾಗಿ ಮಾತಾಡ್ತಾಳೆ, ರಾಜ್ತಾಳೆ. ಅಂದೇ ಬಿಟ್ಲು, ಇಲ್ಲಿ ಧರ್ಮ ಎಲ್ಲಿದೆ? ಮಠ ಅಷ್ಟೇ. ಸುಮ್ಮನಿದ್ದರೆ ವಿಷಯ ಎಲ್ಲಿಂದೆಲ್ಲಿಗೂ ಹೋಗುತ್ತೆ ಅನ್ನಿಸ್ತು ಸ್ವಾಮಿಗಳಿಗೆ. ಮೌನ ಮುರಿದ್ರು. ನೋಡಿ, ಮಾನವಾಗಿ ಬದುಕಿದ್ದೀನಿ, ಮಾನವಾಗಿ ಸಾಯೋ ಇಚ್ಛೆ ನನಗೆ. ಧರ್ಮದ ಬಗ್ಗೆ ಪುಟಗಟ್ಟಲೆ ಮಾತಾಡೋ ಚೈತನ್ಯ ಇಲ್ಲ. ವೇದ ಓದ್ದವನಲ್ಲ, ಉಪನಿಷತ್ ಕಲ್ತವನಲ್ಲ, ರಾಮಾಯಣ ಮಹಾಭಾರತ ಕೇಳಿ ಗೊತ್ತು, ಭಗವದ್ಗೀತೆ ಉಲಿತೀನಿ, ವ್ಯಾಖ್ಯಾನ ಮಾಡಲಾರೆ. ಆದರೆ ಒಂದು, ಶಿಸ್ತಲ್ಲೇ ಬದುಕಿದ್ದೀನಿ, ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ,
ಕೇಳಿ ಬಯಸಿದವನಲ್ಲ, ಈ ಮಠದ ಆಸ್ತಿ ನನ್ನದಲ್ಲ ಜನರದ್ದು ಅಂತ ನಂಬಿ ಹಾಗೇ ನಡ್ಕೊಂಡಿದ್ದೀನಿ. ಸುಖ ಅಪೇಕ್ಷಿಸಿಲ್ಲ, ಈ ಬದುಕನ್ನು ಕಷ್ಟ ಅಂತಲೂ ಅಂದ್ಕೊಂಡಿಲ್ಲ. ಮಾನವಾಗಿದ್ದೀನಿ, ಮಾನವಾಗಿ ಬದುಕಿದ್ದೀನಿ, ಮಾನವಾಗಿ ಸಾಯೋ ಇಚ್ಛೆ ನನಗೆ. ಸುಮ್ಮನಾದರೂ ಕ್ಷಣ ಹೊತ್ತು ಯಾರೂ ಮೌನ ಮರೆಯಲಿಲ್ಲ, ಮಾತು ಮುಂದುವರೆಸಿದ್ರು. ನನ್ನನ್ನು ಯಾರೋ ಬುದ್ಧಿವಂತ ಅಂತಲೂ ಕರೆದಿಲ್ಲ, ಪವಾಡ ಪುರುಷ ಅಂದಿಲ್ಲ, ಆದರೆ ಪ್ರಾಮಾಣಿಕ ಅಂತಾರೆ. ಪೀಠದಲ್ಲಿ ಕೂತವನು ಬುದ್ಧಿವಂತ ಆಗಿರಬೇಕಿಲ್ಲ, ಪ್ರಾಮಾಣಿಕ ಆಗಿದ್ದರೆ ಸಾಕು. ಜನ ಬರ್ತಾರೆ, ಜನ ಸೇರ್ತಾರೆ, ಹಾಗಾಗಿ ಈ ಮಠ ಉಳಿದಿದೆ. ಜನ ಬರೋದೇನ, ಇದು ಮಠ ಅಲ್ಲ ಸ್ಮಶಾನ. ಮಠದ ಆದಾಯದ ಲೆಕ್ಕದಲ್ಲಿ ಐಬಿಲ್ಲ, ಕನ್ನಡಿಯಷ್ಟು ನಿಚ್ಚಳ. ಅಲ್ಲಿ ನನಗೆ ಆದಾಯ ತೆರಿಗೆ ಭಯ ಇಲ್ಲ. ಮಠದ್ದಲ್ಲದ್ದು ಮಠದಲ್ಲಿ ಏನಿದೆ ಬಿಟ್ಟಿದೆ ಅದು ನಿಮಗೆ ಬಿಟ್ಟದ್ದು, ನಿರ್ಧರಿಸಬೇಕಾದ್ದು ನೀವು. ದರ್ಬಾರಲ್ಲಿ ಭಕ್ತರು ಕಾಯ್ತಿದ್ದಾರೆ, ಮುಗಿಸಿ ಬರ್ತೀನಿ, ಧಣಿಗಳು ನೀವು, ನಿರ್ಧಾರಕ್ಕೆ ಬನ್ನಿ. ಎದ್ದರು, ಹೊರಟರು. ಟ್ರಸ್ಟಿಗಳೆಷ್ಟು ಜನ ಮುಖಮುಖ ನೋಡ್ತಾ ಕೂತರು. ಆಳುವ ಪಕ್ಷದ ಧುರಿಣಿಯರಿಂದ ಮಾತುಗಳು ಶುರುವಾಯಿತು. ಈ ಪ್ರಾಮಾಣಿಕತೆಳಿ ಯಾವತ್ತೂ ಅಪಾಯನೇ, ತೆರಿಗೆಯವನು ಬರ್ತಾನೆ ಪರಮೇಶ ಅಂದ ಅಂತಾರೆ, ಸತ್ಯನ ಸುಳ್ಳ ಕಂಡವ್ರು ಯಾರು, ಕತೆ ಕಟ್ಟಿ ಹೇಳ್ತಾವನ ಈ ವಯ್ಯ ನಮ್ಮನ್ನು ಹೆದರ್ಸಾಕೆ. ಸ್ವಂತ ಅಂದ್ಕೊಂಡಿದ್ವಿ, ಸಂತ ಅಂದ್ಕೊಂಡಿದ್ವಿ ನಾವು, ನಮಗಿಂತ ಕದಿಮೆ ಇದ್ದಂಗದೆ. ಅವರು ಬರ್ತಾರೋ ಇಲ್ವೋ ಇವನೇ ಕರೆಸಿ ಎಲ್ಲ ಆಸ್ತಿ ಮಠದಯ್ಯ ಅಂದರು ಅನ್ನೆ. ಎಲ್ಲರ ಆಸ್ತಿಯೂ ಇಲ್ಲಿತ್ತು, ಎಷ್ಟಿತ್ತು, ಎಷ್ಟಿರ್ಬೋದು ಏನು, ಯಾರೂ ಬಾಯ್ಬಿಡ್ಲಾರರು. ಒಂದು ಎಂ ಪಿ ಎಲೆಕ್ಷನ್ಗೆ 5 ಕೋಟಿ, ಎಮ್ ಎಲ್ ಎಗೆ 2.5 ಕೋಟಿ, ಕಾರ್ಪೊರೇಷನ್ಗೆ 1.5 ಕೋಟಿ, ಸುಡಗಾಡು ಪಂಚಾಯತಿಗೆ 55 ಲಕ್ಷ. ಖರ್ಚು ಮಾಡದೆ ಅಧಿಕಾರ ಇಲ್ಲ. ಅಧಿಕಾರದಲ್ಲಿದ್ದಾಗ ದುಡ್ಡು ಇಟ್ಟಿರ್ತಾನೆ, ದುಡ್ದು ಇಟ್ಟಿರ್ತಾನೆ, ಮತ್ತೆ ಅಧಿಕಾರಕ್ಕೆ ಬರೋದು. ದುಡಿಯೋದಾಗತ್ತೆ, ಇಡೋದೆಲ್ಲಿ? ಮನೆಯಲ್ಲಿ ಹೆಂಡತಿ ಮಕ್ಕಳ ಭಯ, ಪ್ರಪಂಚದಲ್ಲಿ ಕಳ್ಳಕಾಕರ ಭಯ, ನೆಂಟರು ಇಷ್ಟರ ಭಯ, ಮೇಲೆ ಸರ್ಕಾರದ ಇಲಾಖೆಗಳ ಭಯ, ತಂದು ತಂದು ಇಲ್ಲಿ ಇಟ್ಟಿದ್ದರು, ಮಠದಲ್ಲಿ ಇಟ್ಟಿದ್ದರು. ಮೊದಲಿಗೆ ರಾಜಕಾರಣಿಗಳು ತಂದಿಟ್ಟರು, ನಿಧಾನವಾಗಿ ವರ್ತಕರು ಕಲಿತರು, ಕೊನೆಗೆ ಪ್ರೊಫೆಷನಲ್ಸು ಅಂಬಾಬಾಯಿ ತಂದು ತಂದು ಇಲ್ಲಿ ತುಂಬಿದ್ರು. ಅವರೇ ಟ್ರಸ್ಟಿಗಳು, ಅವರದ್ದೇ ಮಠ. ಒಬ್ಬೊಬ್ಬರು ಒಂದು ಕೋಣೆನೇ ಕಟ್ಟಿಸ್ಕೊಂಡ್ರು, ದೋಚಿದ್ದೆಲ್ಲ ತುಂಬಕ್ಕೆ. ಕೋಟ್ಯಂತರ ಇತ್ತು ಮಠದ ಆಸ್ತಿಯ 4ರಷ್ಟು ಕೋಣೆಗಳಲ್ಲಿ. ಪೀಠದಲ್ಲಿ ಧರ್ಮಗುರು ವಿರಕ್ತಿಯಲ್ಲಿ ಕೂತಿದ್ದ, ತಳದಲ್ಲಿ ಅಧರ್ಮದ ಭಂಡಾರವೇ ಇತ್ತು. ಬೇಡ ಅನ್ನುವ ಹಕ್ಕು ಅಧಿಕಾರ ಅವನಿಗಿರಲಿಲ್ಲ, ಅವನದ್ದು ಧರ್ಮ ಅಷ್ಟೇ, ಮಠ ಇವರದ್ದಲ್ವ. ಮಾನವಾಗಿದ್ದರು, ಆದಾಯ ತೆರಿಗೆಯವರು, ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಮಠಕ್ಕೆ ಬರೋದ ಜಪ್ತಿಗೆ? ಎಲ್ಲ ಉತ್ತರದಿಂದ ಬಂದು ಕೂತಿದ್ದಾರೆ, ದೇವರಿಲ್ಲ, ದಿಂಡ್ರಿಲ್ಲ, ಧರ್ಮದ ವಾಸನೆನೇ ಇಲ್ಲ, ಮಠ ಏನು, ಮಸೀದಿ ಏನು, ಹೊಲ್ಸ್ ಮಾಡ್ತಾರೆ. ಮಾನಸ್ಥರು ಆಳ್ತಿದ್ರೆ ಅಧಿಕಾರದವರು ಮಾನವಾಗಿರ್ತಾರೆ, ಆಳೋರು ಮಾನ ಬಿಟ್ಟರು ಅಧಿಕಾರಿಗೆ ಎಳ್ಳಿಗೆ ಎಲ್ಲಿರುತ್ತೆ? ಒಬ್ಬೊಬ್ಬರು ಒಂದೊಂದು ಮಾತು ಆಡಿದ್ರು. ಅಂಬಾಬಾಯಿ ಅಂದ್ಲು, ಅವ್ರಿಗೂ ಗೊತ್ತಿದೆ ಮಠದಲ್ಲಿ ಮಾನಸ್ಥರು ಇಲ್ಲ ಅಂತ, ಮಾನ ಕಳ್ಕೊಂಡಿರೋದು ಮಠ, ಬರ್ತಾರಪ್ಪ. ಅಮ್ಮ ಸುಮ್ಮನಿರಮ್ಮ, ನೀನು ಪರಾನೋ ವಿರೋಧನೋ ಅದೇ ಗೊತ್ತಾಗಲ್ಲ, ಆದರೆ ಸತ್ಯ ಮಾತಾಡತ್ರಿ ಹೆಂಗಸು. ಮಾತು ಎಲ್ಲೆಲ್ಲಿಗೂ ಹೋಗ್ತಿತ್ತು. ಐತಾಳ್ರಂದ್ರು, ವಿಷಯಕ್ಕೆ ಬನ್ನಿ. ಅಂಬಾಬಾಯಿ ಅಂದ್ಲು, 30 ವರ್ಷ ದುಡಿದು ಕವಡೆ ಕವಡೆ ಲೆಕ್ಕ ಹಾಕಿ ಕೂಡಿಟ್ಟದ್ದು, ಒಡವೆ ಇದೆ, ಕ್ಯಾಶ್ ಇದೆ, ಪ್ರೋನೋಟ್ಸ್ ಇದೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆ, ಮುಳುಗೋಗ್ತೀನಿ, ಮಕ್ಕಳು ಮರಿ ತಿರುಪಿ ಎತ್ತಬೇಕಾಗತ್ತೆ, ನಂದು, ನಾ ತಗೊಂಡು ಹೋಗ್ತೀನಿ. ಎದ್ಲು. ವಿರೋಧ ಪಕ್ಷದವರು ಎದ್ರು, ನಂದಕ್ಕೂ ವ್ಯವಸ್ಥೆ ಮಾಡ್ಕೋತೀನಿ. ಮಿಕ್ಕವರಿಬ್ಬರು ಹೇಳಲಿಲ್ಲ, ಎದ್ರು. ತೊಗೊಂಡೋಗಿ ಎಲ್ಲಿಟ್ಕೋತೀರಿ? ಮನೆಗಳಲ್ಲಿ, ಸ್ನೇಹಿತರ ಮನೆಗಳಲ್ಲಿ, ನಂಬಿಕಸ್ಥರ ಮನೆಗಳಲ್ಲಿ. ಆದಾಯಕ್ಕೆ ತೆರಿಗೆಯವರು ಬರ್ತಾರೋ ಇಲ್ವೋ ಆ ಮಾತು ಬೇರೆ, ಅವರು ಬರೋದೇ ದಿಟವಾದರೆ ಗಮನಿಸ್ತಿರ್ತಾರೆ. ಕಾರುಗಳಲ್ಲಿ ತುಂಬಿಕೊಂಡದ್ದು ಹೋದರೆ ಕಾಣಿಸ್ದೇ ಇರುತ್ತಾ? ಎಲ್ಲ ತೊಗೊಂಡೋಗಿ ಇಟ್ಕೊಳ್ಳಿ, ಬಂದು ಬಡಿದು ತೊಗೊಂಡು ಹೋಗ್ತಾರೆ, ಏನಿರಲ್ಲ, ಏನೂ ಉಳಿಸಲ್ಲ. ನಿಂತೇ ಇದ್ದರು. ಬುದ್ಧಿವಂತ ಒಂದೇ ಕಲ್ಲಲ್ಲಿ 10 ಹಕ್ಕಿ ಹೊಡಿತಿದ್ದಾನೆ. ಮಠದ ಆಸ್ತಿ ಎಷ್ಟಿರ್ಬೋದು ಗೊತ್ತಿದೆಯಾ ನಿಮಗೆ? ಈ ರಾಜ್ಯದ ಬೊಕ್ಕಸದ 2ರಷ್ಟಿದೆ. ನಾವು ಟ್ರಸ್ಟಿಗಳು, ನಮ್ಮ ಅಧಿಕಾರದಲ್ಲಿದೆ ಅದು. ಧರ್ಮಕ್ಕೆ ಅವರು, ಆಳ್ವಿಕೆ ನಮ್ಮದು. ಲೆಕ್ಕ ಹಾಕದ ಸ್ವಾಮಿ, ದಾಳಿ ಅಂತ ಆದರೆ ನಮ್ಮ ಪೂರ್ತ ಆಸ್ತಿನ ನಾವು ಕಳ್ಕೊತೀವಿ, ಜೊತೆಗೆ ಮಾನವು ಹರಾಜು. ಆಸ್ತಿ ಮಾನ ಹೋದ ಮೇಲೆ ಅಧಿಕಾರ ಉಳಿಯತ್ತ? ಕಿತ್ತಾಕ್ತಾರೆ ಟ್ರಸ್ಟಿಶಿಪ್ಪಿಂದ. ಪೂರ್ತ ಚಕ್ರಾಧಿಪತ್ಯನ ಈ ಮನುಷ್ಯ ಆಳ್ತಾನೆ. ದಿನಕ್ಕೆ 3 ಹೊತ್ತು ಸಂಸಾರ ಸಮೇತ ಬಂದು ಮಠದಲ್ಲಿ ಪ್ರಸಾದಕ್ಕೆ ಕೂತ್ಕೋಬೇಕಾಗತ್ತೆ. ಎಲ್ಲ ಕೂತರು. ಮತ್ತಂದ, ದಾಳಿ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಈಗ ಇಲ್ಲಿಂದ ತೊಗೊಂಡು ಹೋಗೋದು ಸೂಕ್ತ ಅಲ್ಲ, ಇಲ್ಲಿದ್ದರೂ ಹೋಗುತ್ತೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ರಾಜಕೀಯದಲ್ಲಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಮೇಲಿಂದ ಪ್ರೆಷರ್ ತರಿಸಿ ಆಗದಾಗ ನೋಡಿ, ಅಯ್ಯೋ ಅಲ್ಲೂ ಕೀಳ್ತಾರೆ, ಅವ್ರಿಗಿಂತ ಇವರೇ ವಾಸಿ. ಐತಾಳ್ರೆ,
ಅಧಿಕಾರದಲ್ಲಿರೋರು ನಿಮಗೆ ಪರಿಚಯದವರೇ, ಆದಾಯ ತೆರಿಗೆಯಲ್ಲಿ ಮೇಲ್ನವ್ರನ್ನ ನೋಡಿ ಖರ್ಚಾಗೋದಾದರೆ ಆಗಲಿ, ಇದನ್ನು ನಿಲ್ಲಿಸಿ. ಅದಕ್ಕೆ ಇವರಂದರು, ಸದ್ಯಕ್ಕೆ ನಿಲ್ಲಿಸ್ಬೋದು, ಕಾಸು ತಗೋತಾರೆ ಬರೋಲ್ಲ ಅಂತಾರೆ. ಒಂದು 6 ತಿಂಗಳಿಗೆ ಈಗಿರೋನು ಹೋಗಿ ಇನ್ನೊಬ್ಬ ಬರ್ತಾನೆ, ಅವನು ಬರ್ತೀನಿ ಅಂತಾನೆ, ಅವನಿಗೂ ಕೊಡಬೇಕು. ಇದು ವರ್ತನೆ ಆಗೋಗಲ್ವಾ? ಮತ್ತು ತೆರಿಗೆ ದಾಳಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆಗ ಹೋಗೋದು ಸೂಕ್ತ. ಆದರೆ ಸರಿ, ಆಗದಿದ್ದರೆ ಆಗಿಸೋಣ, ಆಗ ಹೋಗಲಿ. ಎಲ್ಲರೂ ನೋಡ್ತಾರೆ, ದಾಳಿ ಆಗಬೇಕು, ಇದು ಯಾವುದು ಸಿಗಬಾರ್ದು. ಅಂದರೆ ವಿಷಯ ನನಗೆ ಬಿಡ್ತೀರಾ, ನಾನು ಹೇಳಿದ್ದನ್ನು ಕೇಳ್ತೀರಾ? ಸರಿ, ನಾನು ಹೇಳ್ತೀನಿ, ನೀವು ಹ್ಞೂ ಅನ್ನಿ. ಸ್ವಾಮಿ ಬಂದರು ಒಳಕ್ಕೆ, ಕೂತರು, ನೋಡಿದ್ರು, ಕೇಳಿದ್ರು, ಏನು ನಿರ್ಧರಿಸಿದ್ರಿ? ಮಠ ನಂಬಿ ಬದುಕಿದ್ದೀವಿ ಸ್ವಾಮಿ, ಮಠನೇ ನಂಬಿ ಬದುಕ್ತೀವಿ. ಅರ್ಥವಾಗಲಿಲ್ಲ. ಮಠದ ಲೆಕ್ಕ ಮತ್ತೆ ಪರಿಶೀಲಿಸಿದ್ದೀನಿ, ಒಂದು ಚಿಕ್ಕಾಸು ಅತ್ಲಾಗಿತ್ಲಾಗ ಆಗಿಲ್ಲ, ಅಲ್ಲಿ ಸಮಸ್ಯೆ ಇಲ್ಲ, ಅದು ಗೊತ್ತು. ನನ್ನ ಮುತ್ತಜ್ಜ ಈ ಜಾಗ ಕೊಟ್ಟದ್ದು. ಆ ಕಾಲಕ್ಕೆ ಮಠ ಕಾಡು ಕೊಂಪೆಯಲ್ಲಿತ್ತು. ಅಲ್ಲಿಂದ ಇಲ್ಲಿ ನಗರದ ಮಧ್ಯೆ ಸೇರಕ್ಕಾದದ್ದು ನನ್ನ ಅಜ್ಜ ಆ ಜಾಗ ಕೊಟ್ಟದ್ರಿಂದ ಅಲ್ವಾ? ಮಠ ಅದನ್ನೇನು ಮರ್ತಿಲ್ಲ. ಅದಿಟ್ಟ ನಮ್ಮಲ್ಲೊಬ್ಬರು ಪರ್ಮನೆಂಟ್ ಟ್ರಸ್ಟಿ ಅಂತಲೇ ಇದ್ದೀವಿ. ಮತ್ತು ಜನವೇ ಇಲ್ಲದಲ್ಲಿ ಧರ್ಮದ ಅವಶ್ಯಕತೆ ಏನಿದೆ? ಜನ ಇದ್ದಲ್ಲಿ ಧರ್ಮ. ಇಲ್ಲಿ ಜಾಗ ಕೊಟ್ಟದ್ರಿಂದ, ಮಠ ಕಟ್ಟಿದ್ರಿಂದ ಧರ್ಮ ಉಳಿದಿದೆ. ಅದೇ ಮಠದಲ್ಲೇ ನನ್ನದೊಂದು ಸಣ್ಣ ಜಾಗ ಇದೆ. 3 ಕಾಸು 6 ಕಾಸು ಉಳಿಸಿದ್ದನ್ನು ಅಲ್ಲಿಟ್ಟಿದ್ದೀನಿ. ಕೋಟಿಗಳಲ್ಲಿದೆ ನಿಮ್ಮ 3 ಕಾಸು 6 ಕಾಸು, ನಮ್ಮದು ಇದೆ. ತಗೊಂಡು ಹೋಗಿ ನಿಮ್ಮ ನಿಮ್ಮ ಆಸ್ತಿನ ನೀವು ಜೋಪಾನ ಮಾಡ್ಕೊಳ್ಳಿ. ಈಗ ಬೇಡ, ನನಗೆ ಕಾಯೋದು ಕಷ್ಟವಾಗತ್ತೆ. ದಾಳಿ ಅಂತ ಆದರೆ ಅದು ಸಿಗತ್ತೆ, ನಾನು ಉತ್ತರಿಸಬೇಕು. ಮಠದ್ದು ಅಂದರೆ ಲೆಕ್ಕ ಸರಿ ಇಲ್ಲಿ ಇಲ್ಲ ಅಂತಾಗತ್ತೆ. ಮಠದ್ದಲ್ಲ ಅಂತಂದರೆ ಯಾರದ್ದು, ಅದು ಪ್ರಶ್ನೆ ಬರುತ್ತೆ. ನಾವು ತೊಗೊಂಡು ಹೋದರೂ ಉಳಿತದೆ ಅನ್ನೋ ನಂಬಿಕೆಯಲ್ಲಿದೆ. ಮತ್ತು ಹೋಗೋದಾದರೆ ಇಲ್ಲಿಂದಲೇ ಹೋಗಲಿ ಬಿಡಿ, ನನ್ನ ಮಾನದ ಪ್ರಶ್ನೆ ಇದು, ಇಲ್ಲಿ ಬೇಡ ಸ್ವಾಮಿಗಳಂದರು. ಸ್ವಾಮಿಗಳು ನೀವು ಚೆನ್ನಾಗಿದೆ, ನಮಗೆ ಮಾನ ಇಲ್ವಾ? ವಿರಕ್ತರು ತಾವು, ಎಲ್ಲ ಬಿಟ್ಟವರು, ನಿಮಗೆ ಮಾನ ಎಲ್ಲಿದೆ? ಗಂಡು ಹುಡುಕಬೇಕಾ, ಹೆಣ್ಣು ತರಬೇಕಾ? ಅಲ್ಲ, ಮಾನ ಇಲ್ಲ ಅಂತಲ್ಲ, ಸ್ವಾಮಿಗಳಿಗೆ ಮಾನದ ಅವಶ್ಯಕತೆ ಇಲ್ಲ. ಮಾತು ಮಾತಿಗೆ ಬೆಳೆಯಿತು. ಐತಾಳ್ರು ಅಂದರು, ವಿಷಯಕ್ಕೆ ಬರೋಣ. ಸಭ್ಯರು ನೀವು, ಪ್ರಾಮಾಣಿಕರು ನೀವು, ಅದರ ಬಗ್ಗೆ ನಮಗೆ ಗೌರವ ಇದೆ. ನಾವಷ್ಟು ಸಭ್ಯರು ಅಲ್ಲ, ಪ್ರಾಮಾಣಿಕರು ಅಲ್ಲ, ಅದೂ ಗೊತ್ತಿದೆ. ಆದರೆ ಒಂದು, ಈ ಪೀಠ ಮಠ ಇಲ್ಲದೆ ನಿಮಗೆಲ್ಲಿದೆ ಅಸ್ತಿತ್ವ? ಧರ್ಮ ವೈಯಕ್ತಿಕ, ಪೀಠ ಮಠ ಸಾಮಾಜಿಕ. ನಾವು ಅಯೋಗ್ಯರು, ಅಪ್ರಾಮಾಣಿಕರು, ಮಠ ಕಟ್ತೀವಿ, ಪೀಠ ನಡೆಸ್ತೀವಿ. ಆ ಪೀಠದಲ್ಲಿ ಯಾರನ್ನೇ ಕೂರಿಸಿದ್ರು ಅವರೇ ಧರ್ಮ. ಕೂಡಿಸೋದು ನಾವು. ಸದ್ಯಕ್ಕೆ ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸ್ವಾಮಿಗಳು ಕೂತರು. ಐತಾಳ್ರಂದರು, ಪೀಠದಲ್ಲಿ ಒಂದು ಪದ್ಧತಿ ಇದೆ. ದಿನ ದರ್ಬಾರಲ್ಲಿ ಕೂತು ಕೂತು ಲೌಕಿಕ ಹೆಚ್ಚಾಯಿತು ಅನ್ನಿಸಿದಾಗ ಸ್ವಾಮಿಗಳು ಏಕಾಂತಕ್ಕೆ ಹೋಗಬೇಕು. 1 ತಿಂಗಳಾಗಬಹುದು 2 ತಿಂಗಳಾಗಬಹುದು. ವೈಯಕ್ತಿಕ ಉಪಯೋಗಕ್ಕಿರುವ ಕೋಣೆಯಲ್ಲಿ ಸೇರಿಕೊಂಡು ಬಾಗಿಲು ಹಾಕ್ಕೋತಾರೆ, ಏಕಾಂತದಲ್ಲಿರ್ತಾರೆ. ಅವರಾಗೇ ಬಾಗಿಲು ತೆಗೆದು ಬರೋವರೆಗೂ ಯಾರೂ ಅವರನ್ನು ಮಾತಾಡಿಸೋ ಹಂಗಿಲ್ಲ. ಅವರು ಯಾರನ್ನು ನೋಡಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಅವಶ್ಯಕತೆಗೆ ಒಂದು ಕಿಂಡಿ ಇರುತ್ತೆ, ಅಲ್ಲಿ ಊಟ ಇಟ್ಟರಾಯಿತು. ಬೇಕಿದ್ದು ತಗೊಳ್ತಾರೆ, ಬೇಡ ಅಂತ ಬಿಟ್ಟದ್ದು ಪ್ರಸಾದವಾಗತ್ತೆ. ತಾವು ಏಕಾಂತಕ್ಕೆ ಹೋಗಿ 30 ವರ್ಷಗಳಾಗಿವೆ, ಲೌಕಿಕ ಹೆಚ್ಚಾಗಿದೆ, ದಯವಿಟ್ಟು ಏಕಾಂತಕ್ಕೆ ಹೋಗಿ. ಸ್ವಾಮಿಗಳು ಎದ್ದರು. ಅನೌನ್ಸ್ ಮಾಡಿ, ನಾಳೆ ಅಮಾವಾಸ್ಯೆಗೆ ಸ್ವಾಮಿಗಳು ಏಕಾಂತಕ್ಕೆ ಹೋಗ್ತಾರೆ, ಜನ ಸೇರಲಿ, ಕೊನೆಯ ದರ್ಬಾರ ಆಗಲಿ, 2 ತಿಂಗಳು ಅಂದ್ಕೊಳ್ಳೋಣ, ಬೇಕಿದ್ರೆ ಮುಂದುವರ್ಸೋಣ. ಸ್ವಾಮಿಗಳು ಎದ್ದು ಹೊರಡ್ತಾರೆ. ಆಸ್ತಿ ಪಾಸ್ತಿ ಎಲ್ಲ ಅವರ ಕೋಣೆಯಲ್ಲೇ ತುಂಬಿ, ಜೊತೆಲೇ ಸ್ವಾಮಿನೂ ಕೂಡ ಹಾಕಿ ಏಕಾಂತಕ್ಕೆ ಬಿಡೋಣ. ಮಡಿ ಮಡಿಯಲ್ಲಿ ವಿರಕ್ತಿಲಿ ಕೂರಿಸೋಣಂತೆ. ಸರ್ಪ ಕುದೀತಿದೆ, ಕೊಪ್ಪರಿಗೆ ಕಾಯಲಿ. ಆದಾಯ ತೆರಿಗೆಯವರು ಬರಲಿ ಹೋಗಲಿ, ಸ್ವಾಮಿಗಳು ಏಕಾಂತದಲ್ಲಿರೋ ವೈಯಕ್ತಿಕ ಕೋಣೆಯಲ್ಲಿ ಮುಚ್ಚಿಟ್ಟಿರಬಹುದು ಅನ್ನೋ ಅನುಮಾನ ಖಂಡಿತ ಬರಲ್ಲ. ಸಣ್ಣ ಪುಟ್ಟ ಗುಮಾನಿ ಬಂದರು, ನಿತ್ಯ ಸಹಸ್ರಾರು ಜನ ಸುತ್ತ ಸೇರಿ ಭಜನೆ ಮಾಡ್ತಿರ್ತಾರೆ. ಅವರ ಭಾವನೆಗಳಿಗೆ ವಿರುದ್ಧವಾಗಿ ಸ್ವಾಮಿ ಏಕಾಂತದ ವ್ರತಾನ ಭಂಗಪಡಿಸೋ ಧೈರ್ಯನೂ ಬರಲ್ಲ. ಹಾಗಾಗಿ ಕೋಣೆ ಜಪ್ತಿ ಆಗಲ್ಲ, ಇದ್ಯಾವುದೂ ಸಿಗಲ್ಲ. ಮಠಕ್ಕೆ, ಪೀಠಕ್ಕೆ, ಧರ್ಮ ಕಾಯಕ್ಕೆ ಸ್ವಾಮಿ ಅಂತ ನನ್ನ ಕೂರಿಸಿದ್ದಾರೆ ಅನ್ನೋ ಭ್ರಮೆ ಇತ್ತು. ಕದ್ದದ್ದು, ಬಚ್ಚಿಟ್ಟದ್ದು, ಕಾಯೋಕ್ಕೊಂದು ಕಾವಿ ಅನ್ನೋದು ಸ್ಪಷ್ಟವಾಗಿತ್ತು. ಎಲ್ಲ ಹೊರಟರು. ಸ್ವಾಮಿಗಳು ಧ್ಯಾನದಲ್ಲಿ ಕೂತರು. ಮನಸ್ಸು ಹಿಂದಕ್ಕೆ ಓಡಿತ್ತು. ಅಪ್ಪ ಯಾರು ಪ್ರಪಂಚಕ್ಕೆ ಗೊತ್ತಿಲ್ಲ. ಇವರು ಹುಟ್ಟಿದ ಕೂಡಲೇ ಅಮ್ಮ ಸತ್ತಿದ್ಲು, ಅವಳನ್ನು ಇವರು ನೋಡೇ ಇರಲಿಲ್ಲ. ಊರ ಹೊರಗಿನ ಸ್ಮಶಾನದಲ್ಲಿ ಮಗು ಅಳುತ್ತಿದೆ. ಆಗಿನ ದೊಡ್ಡ ಸ್ವಾಮಿಗಳು ತಂದು ಸಾಕ್ಕೊಂಡಿದ್ದು, ಇಲ್ಲೇ ಬೆಳೆದಿದ್ದು, ಅಷ್ಟೋ ಇಷ್ಟೋ ಓದಿದ್ದು. ಹಿಂದಿನ ಸ್ವಾಮಿಗಳು ಇದ್ದಕ್ಕಿದ್ದ ಹಾಗೆ ಸತ್ರು. ಪೀಠಕ್ಕೆ ಜನ ಬೇಕಿತ್ತು, ಎಲ್ಲ ಸೇರಿ ಅವರನ್ನು ಕೂರಿಸಿದ್ರು. ಬಯಸಿ ಬಯಸಿ ಕೂತದ್ದಲ್ಲ, ಕೂತ ಮೇಲೆ ತೋಚಿದ್ದು ಮಾಡಿದ್ದು.
ಮೂಲವಾಗಿ ಪ್ರಾಮಾಣಿಕ ಸಭ್ಯ ನಡೀತಿದ್ದ ವ್ಯವಸ್ಥೆಯನ್ನು ಮತ್ತಷ್ಟು ಚುರುಕಾಗಿಸಿ ನೂರಾರು ಜನಕ್ಕೆ ಪ್ರಯೋಜನ ಆಗಹಾಗ ಮಾಡಿದರು. ಜಗತ್ತಿನ ಧರ್ಮ ಜವಾಬ್ದಾರಿ ಅಂತಲೂ ಅನಿಸಿರಲಿಲ್ಲ, ಪೀಠ ಅಧಿಕಾರ ಅಂತಲೂ ಅನಿಸಿರಲಿಲ್ಲ. ವಿರಕ್ತಿಯಲ್ಲಿ ಆನಂದವಾಗಿದ್ದರು. ಗೊತ್ತಿತ್ತು ಟ್ರಸ್ಟ್ಗಳು ಕದ್ದು ಮುಚ್ಚಿ ಕೋಣೆಗಳಲ್ಲಿ ತುಂಬಿಟ್ಟಿದ್ದಾರೆ ಅಂತ. ಸಮಸ್ಯೆ ಅಂತ ಅನಿಸಿರಲಿಲ್ಲ. ಕೆದಕಿದರೆ ಪೀಠದಿಂದ ಎಬ್ಬಿಸ್ತಾರೆ, ಯಾಕೆ ಬೇಕು, ಸುಮ್ಮನಿದ್ದರು. ಪೀಠ ಅಧಿಕಾರ ಅಂತ ಯಾವತ್ತೂ ಅಂತಿರಲಿಲ್ಲ. ವಿರಕ್ತಿಯಲ್ಲಿ ಆನಂದವಾಗಿದ್ದರು. ಬದುಕಿನಲ್ಲಿ ಮೊದಲ ಬಾರಿಗೆ ಮನಸ್ಸಿಗೆ ಕಿಸಿಬಿಸಿ ಅನ್ನಿಸ್ತು. ಕಲಸಿ ತಿನ್ನಿಸೋದು ಅಸಹ್ಯ ಅನಿಸಿರಲಿಲ್ಲ. ಎಂಜಲು ತೊಳೆಯೋದು ಒರೆಸೋದು ಅಸಹ್ಯ ಅನಿಸಿರಲಿಲ್ಲ. ಇವತ್ತು ಅಯೋಗ್ಯರು ಸ್ವಾಮಿಯ ಪಟ್ಟದಲ್ಲಿ ಕೂರಿಸಿ ತೊಳಸ್ಕೋತಿದ್ದಾರೆ ಅನ್ನಿಸ್ಬಿಡ್ತು. ಬದುಕಿನಲ್ಲಿ ಒಂದೇ ಒಂದು ಸಾರ್ತಿ ಕೋಪ ಬಂತು. ಬುದ್ಧಿ ಕಲಿಸಬೇಕು ಅನ್ನೋ ದುರ್ಬುದ್ಧಿ ಹುಟ್ಟಿ ರಾಗದ್ವೇಷಗಳು ಏನು ಎಂಬುದೇ ಗೊತ್ತಿಲ್ಲದಿದ್ದ ಸ್ವಾಮೀಜಿ ಬದುಕಿನಲ್ಲಿ ಮೊಟ್ಟ ಮೊದಲಿಗೆ ರೋಷಾದ್ವೇಷದಲ್ಲಿ ಕುದ್ದರು. ಬಾಗಿಲಿಗೆ ಬಂದು ಕೂಗು ಹಾಕಿದ್ರು, ಪರಮೇಶನ್ ಬರಕ್ಕೆ ಹೇಳಿ. ಕೂತರು, ಮನಸ್ಸು ವಿಹ್ವಲವಾಗಿತ್ತು. ಗುರುಗಳು ಎಂದೋ ಅಂದಿದ್ರು. ಪ್ರಪಂಚಕ್ಕೆ ಅಂಟಿಕೊಂಡ ಮೇಲೆ ಮಠದ ಪೀಠ ಅಂತ ಕುಂತ ಮೇಲೆ ಬಡಿಸೋದಷ್ಟೇ ಅಲ್ಲ, ಬಳಿಲೂ ಬೇಕಾಗತ್ತೆ ಅಂತ. ಆವತ್ತು ಅರ್ಥವಾಗಿರಲಿಲ್ಲ. ಯಾರಿಗೋ ಬಡಿಸಬೇಕು ಅಂದರೆ ಇನ್ಯಾರದ್ದೋ ಬಳಿಬೇಕಾಗತ್ತೆ ಅಂತ. 50 ವರ್ಷ ಪೂರ್ತ ಕಳೆದಿದ್ದೀನಿ ಮಠದ ಅಂಗಳದಲ್ಲಿ. ಅಂಬೆಗಾಳಿ ಇದ್ದಿದ್ದಿಲ್ಲಿ, ತಪ್ಪು ಹೆಜ್ಜೆ ಇಲ್ಲಿ, ಮೊದಲ ಮಾತಿಲ್ಲಿ, ಹತ್ರ ಕೇಳೋರಿಲ್ಲ, ಹಾಗಾಗಿ ಹತ್ತೇ ಇರಲಿಲ್ಲ. ನಕ್ಕರೆ ಸಂಭ್ರಮಿಸೋಕ್ಕೆ ಯಾರಿರಲಿಲ್ಲ, ನಗೂನೂ ಕಲ್ತಿರಲಿಲ್ಲ. ಒಳಗಿನ ಕೋಣೆಯಲ್ಲಿರೋ ದೇವರಿಗೂ ಇವರಿಗೂ ವ್ಯತ್ಯಾಸವೇ ಇರಲಿಲ್ಲ. ಅವನ ಕಲ್ಲು ಇವರು ಅಲ್ಲ ಎಂಬುದು ಬಿಟ್ಟು, ಹೊಟ್ಟೆ ಕಟ್ಟಿದ್ದಾಯಿತು, ಬಟ್ಟೆ ಕಟ್ಟಿದ್ದಾಯಿತು, ವಯಸ್ಸಿಗೆ ಬಂದ ಮೇಲೆ ಕಚ್ಚೆ ಕಟ್ಟಿದ್ದಾಯಿತು, ನಾಲಿಗೆ ರುಚಿ ನೋಡಲಿಲ್ಲ, ದೇಹ ಹೆಣ್ಣನ್ನು ಕಾಣಲಿಲ್ಲ, ಮನಸ್ಸು ಸಂಬಂಧಗಳನ್ನು, ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಗಳನ್ನೇ ಸವಿಯಲಿಲ್ಲ. ಇಂದ್ರಿಯಗಳೇ ಸತ್ತ ಮೇಲೆ ಮನುಷ್ಯ ಎಲ್ಲಿ ಬದುಕಿದ್ದಾನೆ? ಇಂದ್ರಿಯಗಳಿದ್ದರೆ ಚುರುಕಾಗಿದ್ದರೆ ಬದುಕಿದ್ದಾನೆ, ಅದು ಶಿಸ್ತಲ್ಲಿದ್ದರೆ ಯೋಗ್ಯವಾಗಿ ಬದುಕಿದ್ದಾನೆ, ಅದು ಸತ್ತ ಮೇಲೆ ಅವನಿಗೆಲ್ಲಿ ಅಸ್ತಿತ್ವ ಅನ್ನಿಸ್ತು. ಒಂದು ಕ್ಷಣ ಸ್ವಾಮಿಗೆ ತಾವು ಬದುಕೇ ಇಲ್ಲ ಅನ್ನೋದು ಅರಿವಾಗಿತ್ತು. ಮನುಷ್ಯನಾಗಿಯಂತೂ ಬದುಕೇ ಇಲ್ಲ. ಪೀಠಕ್ಕೆ ಕಂಡಿಕೊಂಡ ನಾಯಿ, ಯಾರೋ ಊಟ ಹಾಕ್ತಾರೆ, ಅವರಿಗೆ ಬೇಕಾದಾಗ ಅವರಿಗೆ ಬೇಕಾದ್ದನ್ನು ಯಾರದ್ದೋ ಹಣ ಆಸ್ತಿನ ನಿದ್ದೆಗೆಟ್ಟು ಕಾಯೋದಾಗತ್ತೆ. ನಿಯತ್ತಿನ ನಾಯಿ. ಈ ಅಸ್ತಿತ್ವದೊಳಗೆ ಬೇಸರವಿರಲಿಲ್ಲ. ಆದರೆ ಇವತ್ತು ಅಯೋಗ್ಯರು ಅಧಿಕಾರದಲ್ಲಿ ಹೇಳ್ತಾರೆ, ಏಕಾಂತದಲ್ಲಿ ಕೂರು, ಕದ್ದ ಕಾಸು ತುಂಬಿದ್ದೀವಿ, ಅದನ್ನು ಕಾಯ್ತಾ ಏಕಾಂತದಲ್ಲಿ ಕೂರು. ಅತಿಯಾಗಿ ತಿಂದು ಅಜೀರ್ಣವಾಗಿ ಹೊಲಸು ಮಾಡ್ಕೊಂಡಿದ್ದೀವಿ, ನೆಕ್ಕು ಅಂತಾರೆ. ಇಲ್ಲದಿದ್ದರೆ ಪೀಠದಿಂದ ಎಬ್ಬಿಸಿ ಬೆಟ್ಟ ಹತ್ತಿಸ್ತೀವಿ ಅಂತಾರೆ. ಶಿವ, ಶಾಂತಿ ನೆಮ್ಮದಿಯಲ್ಲಿ ಕೂತರೆ ತಣ್ಣಗಿನ ಹಿಮ, ಮುಕ್ಕಣ್ಣನಾದರೆ ಕುಣಿಯೋಕೆ ಎದ್ರೆ ನಾಶ ಸರ್ವನಾಶ. ಮಠ ಮುಳುಗಿಸಿ ಪ್ರಯೋಜನ ಇಲ್ಲ, ಧರ್ಮ ಕೊಂದು ಪ್ರಯೋಜನ ಇಲ್ಲ, ಜನಕ್ಕೆ ಎರಡೂ ಬೇಕು, ಎದ್ದು ಹೊರಟು ಬಿಡಲ. ಇದ್ಯಾವುದು ಬೇಡ ಅಂತ ಎದ್ದು ಹೊರಟು ಬಿಡಲ. ಏನಾದಾಗಾಯಿತು, ಇನ್ನೊಬ್ಬರನ್ನ ಕೂರಿಸ್ಕೋತಾರೆ. ಅಂಡು ನೆಕ್ಕಕ್ಕೆ ಒಡ್ಡಿದ್ದಾರೆ, ನೆಕ್ಕು ಅಂತ ನಂಬಿಕೆಯಲ್ಲಿ ಒಡ್ಡಿದ್ದಾರೆ. ಚಾಯ್ಸ್ ಇಲ್ಲ, ನೆಕ್ತಾನೆ ಅನ್ನೋ ಅಹಂಕಾರ ಇದೆ. ಒಮ್ಮೆ ಕಚ್ಚಿಬಿಟ್ರೆ ಮುಂದಿನ ಎರಡು ಬಾಚಿ ಹಲ್ಲು, ಪಕ್ಕದ ಚೂಪು ಹಲ್ಲು ಮಾಂಸದೊಳಕ್ಕೆ ಇಳಿಬೇಕು, ಕಚ್ಚಿಬಿಟ್ರೆ. ನಕ್ಕರು ಸ್ವಾಮಿ. ಆಲೋಚನಾ ಲಹರಿಗೆ ನಗು ಬಂತು. ಕಚ್ತೀನಿ, ನಂತರ ಬಿಡಲ್ಲ, ಕೊಲ್ತಾರೆ ಆದರೆ ಕಚ್ತೀನಿ, ಬಲವಾಗೇ ಕಚ್ತೀನಿ. ಕೊಲ್ಲೋದಾದರೆ ಕೊಂದು ಬಿಡಲಿ, ಈಗೆಲ್ಲಿ ಬದುಕಿದ್ದೀನಿ. ಸಂತೋಷವಾಯಿತು ಸ್ವಾಮಿಗಳಿಗೆ, ನಗು ಬಂತು. ಮತ್ತೆದ್ದು ಬಂದು ಸುಖದಲ್ಲಿ ಪ್ರಶ್ನೆ ಕೇಳಿದ್ರು, ಬನ್ನ ಪರಮೇಶೇ. ಜಪ್ತಿ ಅಂತ ಬಂದರು ಏನು ಮಾಡ್ತಾರೆ? ಲೆಕ್ಕ ನೋಡ್ತಾರೆ, ಆಸ್ತಿನ ಪಂಚನಾಮೆ ಮಾಡ್ತಾರೆ. ಕಾಸು ಎಷ್ಟಿದೆ, ಆಸ್ತಿ ಎಷ್ಟಿದೆ, ಒಡವೆ ಎಷ್ಟಿದೆ ಲೆಕ್ಕ ಹಾಕ್ತಾರೆ. ಹಾಕಿ ಲೆಕ್ಕದಲ್ಲಿರೋದನ್ನು ಬಿಡ್ತಾರೆ, ಮಿಕ್ಕದನ್ನು ಮುಟ್ಗೋಲು ಹಾಕೋತಾರೆ. ಪೂರ್ತ ಹೋಗೇ ಬಿಡ್ತದಾ? ಇಲ್ಲರ ಟ್ಯಾಕ್ಸ್ ಕಟ್ಕೋತಾರೆ, ಬಡ್ಡಿ ಪೆನಾಲ್ಟಿ ಅಂತ ಮಾಡಿ ಅದನ್ನು ಕಟ್ಟಿಸ್ಕೋತಾರೆ. ಕಟ್ಟಿಸ್ಕೊಂಡು ಮಿಕ್ಕದ್ದನ್ನೆಲ್ಲ ವಾಪಸ್ ಕೊಡ್ತಾರಾ? ಹೌದ್ರಾ? ಸರಿ ಬಿಡು, ಹೊರಡು. ಅವನು ಮತ್ತಂದ, ಗೊತ್ತಿದ್ದು ಗೊತ್ತಿದ್ದು ತೆರಿಗೆ ಕದ್ದಿದ್ರೆ ಕದ್ದವರೇ ಅಂತ ಜೈಲು ಆಗಬಹುದ್ರ? ಸ್ವಾಮಿಗಳು ನಕ್ರು, ಮಠಕ್ಕೆ ಹೆಂಗಯ್ಯ ಜೈಲು? ಮಠಕ್ಕಲ್ಲವರ ಸ್ವಾಮಿಗಳು ನೀವು, ಇಲ್ಲಿ ನಿರ್ಧಾರ ನಿಮ್ಮದಲ್ಲವರ, ತಪ್ಪು ನೀವು ಮಾಡಿರಿ ಅಂತ ಹೇಳಿ ನಿಮಗಾಗತ್ತೆ. ಸ್ವಾಮಿಗಳ ನಗು ಜೋರಾಯಿತು. ಈಗಿರೋದು ಇನ್ನೇನು, ಅದೇ ಅಲ್ವಾ? ಮತ್ತ ನಕ್ಕರು. ಜೀವನದಲ್ಲಿ ಮೊದಲ ಸಾರ್ಥಿ ಮನಃಪೂರ್ತಿ ನಕ್ಕರು. ಪರಮೇಶಿ ಬಿಟ್ಟ ಕಣ್ಣು ಬಿಟ್ಟ ಬಾಯಲ್ಲಿ ನಿಂತೇ ಇದ್ದ. ರಾಜ್ಯದಲ್ಲೆಲ್ಲ ಸುದ್ದಿಯಾಯಿತು. ಅಮಾವಾಸ್ಯ ದಿನ ಬೆಳಗ್ಗೆ ಪೂಜೆ, ಮತ್ತು ಮಂಗಳಾರತಿ. ಸ್ವಾಮಿಗಳು ದರ್ಬಾರಿಗೆ ಕೂರ್ತಾರೆ, ದರ್ಶನ ಕೊಡ್ತಾರೆ, ಮತ್ತೆ ಏಕಾಂತಕ್ಕೆ ಹೋಗ್ತಾರೆ. ಈ ಸಾರ್ಥಿ ಎಷ್ಟು ತಿಂಗಳು ಅಂತ ಹೇಳಿಲ್ವಂತೆ. 3 ತಿಂಗಳಾಗಬಹುದು, 6 ತಿಂಗಳಾಗಬಹುದು, ವರ್ಷನೇ ಆಗಬಹುದು. ಒಳಗೆ ಬಂದಾಯಿತು, ಮತ್ತೆ ಆಚೆ ಬರೋಕ್ಕಿಲ್ಲ, ಗದಿಗೆ ಕಟ್ಟಿ ಅಂತ ಅಂದರು. ಅಂದರೆ
ಕೊನೆಯ ದರ್ಶನ ಎಲ್ಲ ಕಡೆ ಜನ ಮಠದ ಸ್ವಾಮಿಗಳ ದರ್ಶನಕ್ಕೆ ಹೊರಟಿತ್ತು ಜನಸಾಗರ ರಾತ್ರಿ ಪರಮೇಶ್ವರಿಗೆ ನಿದ್ದೆ ಹತ್ತಲಿಲ್ಲ ಅದೇನೋ ಸ್ವಾಮಿಗಳ ಮಾತು ಸ್ವಾಭಾವಿಕ ಅನ್ನಿಸ್ತಿಲ್ಲ ಹಾಗೆ ನೋಡಿದ್ರೆ ಈ ಸ್ವಾಮಿ ನಕ್ಕದ್ದೇ ಅವನು ಕಂಡಿರಲಿಲ್ಲ ಯಾವತ್ತೂ ನಿರ್ಭಾವಕ ಮುಖ ಅಳು ಇಲ್ಲ ಕೋಪ ಇಲ್ಲ ನಗು ಇಲ್ಲ ಇವತ್ತು ಅಟ್ಟಹಾಸದಲ್ಲಿ ನಕ್ಕದ್ದು ಸ್ವಾಭಾವಿಕ ಅನ್ನಿಸ್ತಿಲ್ಲ ನಿದ್ದೆ ಹತ್ತಲಿಲ್ಲ ಮೂರಕ್ಕೆ ಎದ್ದು ಸ್ನಾನ ಮಾಡಿದ ಸ್ವಾಮಿಗಳು ನಾಲ್ಕಕ್ಕೆ ಎದ್ದು ಪೂಜೆಗೆ ಹೊರಟು ಬಿಡ್ತಾರೆ ಕಾರ್ಯಕ್ರಮ ಮುಗಿಸಿ ಏಕಾಂತಕ್ಕೆ ಹೊರಟ್ರೆ ಮತ್ತೆ ಸಿಗಲ್ಲ ನಗು ಸ್ವಾಭಾವಿಕ ಅಲ್ಲ ಅದೇನದು ಕೇಳಬೇಕು ಮಠಕ್ಕೆ ಧಾವಿಸ್ತ ಮಠಕ್ಕೆ ಇವನು ಬಹಳ ಪರಿಚಿತ ಸ್ವಾಮಿಗಳಿಗೆ ಆಪ್ತ ಎಷ್ಟೇ ಹೊತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು ಸೀದಾ ಸ್ವಾಮಿಗಳ ಕೋಣೆಗೆ ಹೋದ ದೇವರ ಮುಂದೆ ದೀಪ ಉರಿತಿತ್ತು ಆಗಷ್ಟೇ ಹಚ್ಚಿದ ಗಂಧದ ಕಡ್ಡಿ ಪರಿಮಳ ಸೂಸ್ತಿತ್ತು ಪೀಠದಲ್ಲಿ ಗುರು ಕಾಣಲಿಲ್ಲ ಬಚ್ಚಲ ಮನೆಯಲ್ಲಿ ಇರಲಾರರು ಪೂಜೆಯಾಗಿದೆ ಅದರ ಸ್ನಾನ ಆಗಿದೆ ಮತ್ತೆಲ್ಲಿಗೆ ಹಿತ್ತಲ ಬಾಗಿಲು ತೆಗೆದಿತ್ತು ಆಚೆ ಹಿತ್ತಲಿಗೆ ಬಂದ ಅಮಾಸೆ ಕತ್ತಲು ರೂಮಲ್ಲಿ ಹಚ್ಚಿಟ್ಟ ದೇವರ ಎದುರಿಗಿನ ದೀಪದ ಬೆಳಕು ಕಿಟಕಿ ಬಾಗಿಲುಗಳಿಂದ ಆಚೆಗೆ ಮಬ್ಬು ಮಬ್ಬಾಗಿ ಇಣುಕ್ತಿತ್ತು ನಿಂತು ನೋಡಿದವನಿಗೆ ಹಿತ್ತಲ ಮರದಲ್ಲಿ ಬಿಳು ನೇತಾಡ್ತಿದೆ ಅನ್ನಿಸ್ತು ಇಲ್ಲ ಆಲದ ಮರ ಅಲ್ಲ ಇದು ಮಾವಿನ ಮರ ಇದಕ್ಕೆ ಬಿಳುಲಲ್ಲಿ ಹತ್ತಿರ ಹೋದ ಕಂಡಿತು ಬರೀ ಮೈಯಲ್ಲಿ ಸ್ವಾಮೀಜಿ ಕೊಂಬೆಗೆ ನೇತು ಹಾಕ್ಕೊಂಡಿದ್ದರು ಅಮಾವಾಸ್ಯ ದಿನ ಊರೆಲ್ಲ ಸುದ್ದಿಯಾಯಿತು ಸ್ವಾಮಿಗಳು ಕದ್ದು ಮುಚ್ಚಿ ಕೋಟ್ಯಂತರ ಹಣ ಒಡವೆ ಆಸ್ತಿ ಬಚ್ಚಿಟ್ಟವರಂತೆ ಮಠದ ಲೆಕ್ಕಕ್ಕೆ ತರದೇ ಬಚ್ಚಿಟ್ಟಿದ್ರಂತೆ ಏಕಾಂತಕ್ಕೆ 6 ತಿಂಗಳು ಹೋಗಬೇಕು ಅಂತ ಕಂಡಾಗ ಕನಸಿನಾಗೆ ಭಗವಂತ ಪ್ರತ್ಯಕ್ಷ ಆಗಿ ನಿಂದು ಟೈಮ್ ಮುಗೀತು ಬಾ ಅನ್ನಂತೆ ಅದಕ್ಕೆ ಇವರು ನನ್ನ ಕೋಣೆ ತುಂಬ ಹಣ ಒಡವೆ ಆಸ್ತಿ ಪಾಸ್ತಿ ಪತ್ರಗಳನ್ನು ತುಂಬಿದ್ದೀನಿ ಇದು ಮಠಕ್ಕೆ ಸೇರಿದ್ದು ಲೆಕ್ಕಕ್ಕೆ ಸೇರಿಸದೆ ಕದ್ದು ಮುಚ್ಚಿ ಗುಡ್ಡೆ ಹಾಕ್ಕೊಂಡಿದ್ದೀನಿ ಈಗ ಜ್ಞಾನೋದಯ ಆಗಿದೆ ಬದುಕು ನಶ್ವರ ಆಸ್ತಿ ಅಸ್ಥಿರ ಅನ್ನಿಸಿ ಲೆಕ್ಕಕ್ಕೆ ತಗೊಳ್ಳಿ ಮಠದ ಲೆಕ್ಕಕ್ಕೆ ತಗೊಳ್ಳ್ರಿ ಪಾಪ ಮಾಡಿದ್ದೀನಿ ಪ್ರಾಶ್ಚಿತ್ತ ಅಂತ ನೇತಾಕೊಂಡಿದ್ದೀನಿ ಇದಕ್ಕೆ ಯಾರೂ ಜವಾಬ್ದಾರಲ್ಲ ಬರೆದಿಟ್ಟು ಬತ್ತಲು ನೇತಾಕೊಂಡ್ರಂತೆ ಪೊಲೀಸ್ನವರು ಬಂದರು ಸರ್ಕಾರದ ಅಧಿಕಾರಿಗಳು ಬಂದರು ಜನಸಾಗರ ಸೇರಿದರು ಆಸ್ತಿ ಪಾಸ್ತಿ ಎಲ್ಲ ಮಠದ ಲೆಕ್ಕಕ್ಕೆ ಸೇರಿತು ವಾರಸ್ದಾರು ಯಾರೂ ಇರಲಿಲ್ಲ ಸದ್ಯಕ್ಕೆ ಸರ್ಕಾರವೇ ಒಬ್ಬ ಅಧಿಕಾರಿಯನ್ನು ನೇಮಿಸ್ತು ಕಚ್ಚಿದ್ರು ಸ್ವಾಮಿಗಳು ಬಲವಾಗೇ ಕಚ್ಚಿದ್ರು ಇವರುಗಳು ದೋಚಿ ಗುಡ್ಡೆ ಹಾಕಿದ್ದೆಲ್ಲ ಮಠದ ಬೊಕ್ಕಸ ಸೇರಿತ್ತು ಕಚ್ಚಿ ಇವರು ಕೊಲ್ಲೋಕ್ಕೂ ಮೊದಲೇ ನೇತಾಕೊಂಡಿದ್ರು ಬಡ್ಕೋತಿದ್ರು ಪಾಪ ಟ್ರಸ್ಟಿಗಳು ದುಃಖದಲ್ಲಿ ಟ್ರಸ್ಟಿಗಳು ಸಭೆ ಸೇರಿದ್ರು ದುಃಖದಲ್ಲಿ ಜರ್ಜರಿತ್ರವಾಗಿದ್ದರು ಆಸ್ತಿ ಹೋಯ್ತು ಅಂತ ಹೊಡ್ಕೋತಾ ಇದ್ರು ಭಕ್ತಿ ಅಂತ ಜನ ಅಂದುಕೊಂಡ್ರು ಆಸ್ತಿ ಹೋಯ್ತು ಅಂತ ಮಠ ಬಿಟ್ಟರೆ ಅಧಿಕಾರವೂ ಹೋಗುತ್ತೆ ಚರ್ಚಿಸಿ ಟರವ ಪಾಸ್ ಮಾಡಿದ್ರು ಗೊತ್ತೋ ಗೊತ್ತಿಲ್ಲದೇನೋ ಮಠದ ಸ್ವಾಮೀಜಿಗಳು ತಪ್ಪು ಮಾಡಿದ್ದಾರೆ ಹಂಗಂತ ಮಠದ ಮರವಾದೆ ಕಳೀಬಾರ್ದು ಪೀಠದ ಯೋಗ್ಯತೆಗೆ ತಕ್ಕಂತೆ ಕ್ರಿಯಾಕರ್ಮಗಳನ್ನು ಮುಗಿಸಿ ಸಮಾಧಿ ಕಟ್ಟಬೇಕು ಹಾಗೆ ಆಯಿತು ಇನ್ನೊಂದು ಟರವ ಪಾಸ್ ಆಯಿತು ಸದ್ಯಕ್ಕೆ ಸರ್ಕಾರದ ಅಧಿಕಾರಿ ಮಠದ ಉಸ್ತುವಾರಿಗೆ ಕುಂತವ್ರೆ ಧರ್ಮ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಹಾಗಾಗಿ ಭಕ್ತರೆಲ್ಲ ಸೇರಿ ಮತ್ತೊಬ್ಬ ಯೋಗ್ಯನ ಪೀಠಕ್ಕೆ ಕೂರಿಸಬೇಕು ವಾರದಲ್ಲಿ ಅದು ಆಯಿತು ಪೇಪರಲ್ಲಿ ಸುದ್ದಿ ಸ್ವಾಮಿಗಳ ಸೇವೆಯನ್ನು ಗಮನಿಸಿ ಕೇಂದ್ರ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದೆ ಅವರಿದ್ದಾಗಲೇ ನಿರ್ಧಾರ ಆಗಿತ್ತಂತೆ ಪ್ರಕಟಿಸುವಷ್ಟರಲ್ಲಿ ತೀರು ಹೋಗಿದ್ದರು ಹಾಗಾಗಿ ಪ್ರಶಸ್ತಿ ಮರಣೋತ್ತರ ಕೊಟ್ಟಿದ್ದಾರೆ ಪರಮೇಶಿ ಪಾಪ ಪೇಚಾಡ್ಕಂಡ ಆದಾಯ ತೆರಿಗೆ ಇಲಾಖೆಯಲ್ಲಿ ಮಠದ ಕಡತ ಓಡಾಡಿದ್ದು ನಿಜ ಸ್ವಾಮಿಗಳಿಗೆ ಪದ್ಮವಿಭೂಷಣ ಕೊಡಬೇಕು ಕಡತಗಳಲ್ಲಿ ಏನೂ ಸಮಸ್ಯೆ ಇಲ್ಲ ಅನ್ನೋದನ್ನು ದಾಖಲಿಸೋದಕ್ಕೆ ಪಾಪ ಕಡತ ಓಡಾಡ್ತಿದ್ದು ಇವನು ಪಾಪ ಜಪ್ತಿಗಿರಬೇಕು ಅಂತ ತಪ್ಪು ತಿಳ್ಕೊಂಡು ಸುದ್ದಿ ಮುಟ್ಟಿಸಿದ್ದ ಕದ್ದು ಕೂಡಿಟ್ಟ ಕಾಸು ಟ್ರಸ್ಟ್ಗಳು ಕಳ್ಕೊಂಡ್ರು ಗೊತ್ತೋ ಗೊತ್ತಿಲ್ಲದೇನೋ ಕಾದ ಪಾಪಕ್ಕೆ ಸ್ವಾಮಿಗಳಿಗೆ ಮೋಕ್ಷ ಸಿಕ್ಕಿತ್ತು ಸರ್ಕಾರ ಸೇವೆಯನ್ನ ಧರ್ಮನ ಗುರುತಿಸಿ ಪದ್ಮವಿಭೂಷಣ ಕೊಟ್ಟಿತ್ತು ಮುಚ್ಚಿಟ್ಟ ಪಾಪ ಮೋಕ್ಷಕ್ಕೆ ದಬ್ಬಿತ್ತು ಪ್ರಪಂಚ ಅದಕ್ಕೆ ಅರ್ಥವಾದ ಕಂಡ ಸತ್ಯದ ಮೇಲೆ ಪ್ರತಿಕ್ರಿಯಿಸುತ್ತೆ ನಮ್ಮ ಸತ್ಯದ ಮೇಲೆ ನಾವು ಅನುಭವಿಸ್ತೀವಿ ಹೊರಗಿಂದೆಲ್ಲಿ ಶಿಕ್ಷೆ ಒಳಗಿಂದೆ ಬಾಹ್ಯಕ್ಕೆ ಬಿರಿದು ಶಿಕ್ಷೆ ಅಂತರ್ಯದ್ದಲ್ವಾ